ಇಲ್ಲಿ ನಮ್ಮ ದಲಿತ ಸಂಘಟನೆ ಸ್ನೇಹಿತರು ಬಹಳ ಜನ ಇದ್ರು. ಅವ್ರ ಮುಖಾಂತರವಾಗಿ ಅವ್ರ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅವ್ರ ಮುಖಾಂತರವಾಗಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಇದು ಯಾವ್ದು ರಾಜಕೀಯವಾಗಿ ಇನ್ನೊಂದಾಗ್ಲಿ ಮಾಡ್ಬೇಕು ಅಂತ ನಾವ್ ಯಾರೋ ಅನ್ಕೊಂಡ್ ಬರ್ಲಿಲ್ಲ. ಆತ ಮುಂದೆನೆ ಬಂದಿಲ್ಲ, ಹಿಂದೆ ಇದ್ದಾನೆ. ಪ್ರಭಾಕರ್ ಅಂತ ಹೇಳಿ ಆ ದಲಿತ ಸಂಘದ ಒಕ್ಕೂಟದ ಒಂದು ಅಧ್ಯಕ್ಷನಾಗಿದ್ದಾನೆ ಹುಡುಗ, ನನಗೊಂದು 20-22 ವರ್ಷದ ಸ್ನೇಹಿತ ಆತ. ಆತ ಬಂದು ನಿಮ್ದು ಒಂದು ಕರ್ನಾಟಕ ಸೇನೆ ಅಂತ ಸಂಘಟನೆ ಇತ್ತು, ಅದರಲ್ಲಿ ನೀವು ಏನೋ ನಮ್ಮ ಜೊತೆ ಸೇರಿ ಏನಾದರೂ ಕಾರ್ಯಕ್ರಮ ಮಾಡಿಕೊಡ್ತೀರಾ, ನಮ್ಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಸರಿ ಮಾಡೋಣ, ನಮ್ಮ ಸಂಘಟನೆಯ ಹಿರಿಯರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿ ಬೇರೆ ಕಡೆ ಒಲವಾಗಿದೆ, ಸರಿ ಅದಕ್ಕೆ ನಾವು ಅದನ್ನು ನಿಲ್ಲಿಸಿದ್ದೀವಿ, ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸಿ ನಾವು ಸಂಘಟನೆಯಲ್ಲಿ ಏನು ಬೇಕೋ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಜೊತೆನಲ್ಲಿ ಬಂದು ಅವರಿಗೋಸ್ಕರ ಅವ್ರ ಜೊತೆನಲ್ಲೇ ಸೇರಿ ಮಾಡಿದ್ದು. ಪಾಪ ಆತನೇ ಎಲ್ಲ ಹಿಂದೆ ಬಿಟ್ಟು ನಮ್ಮನ್ನು ಮುಂದೆ ಬಿಟ್ಟಿದ್ದೀರಿ. ಸರಿ ಇರಲಿ, ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ, ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಸದ್ಯಕ್ಕೆ ಹೇಳಿ ನಮ್ಗೆ ಅದ್ರದ್ದು ಅವಕಾಶ ಸಿಕ್ಕಿದ್ರೆ ಆಮೇಲೆ ನೋಡೋಣಮ್ಮ. ಸದ್ಯಕ್ಕೆ ಇವತ್ತಿನ ದಿನ ಅದ್ಯಾವ್ದ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಬರೀ ಇವತ್ತು ಬ್ಲಡ್ ಕ್ಯಾಂಪ್ ಮಾಡೋಣ, ನಮ್ಮೆಲ್ಲ ಸ್ನೇಹಿತರನ್ನ ಒಂದು ಸೇರ್ಸೋಣ, ಈ ಕಾರ್ಯಕ್ರಮ ಮಾಡೋಣ, ಇದೇ ಇದ್ದಿದ್ದು ಮಾಡೋಣ ಖಂಡಿತ. ದಯವಿಟ್ಟು ಸುಮ್ಮನೆ ಬಂದು ಗುಂಪು ಸೇರಿ ಮತ್ತೆ ವಾಪಸ್ ಹೋಗ್ಬೇಡಿ. ಎಲ್ಲರೂ ರಕ್ತದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂದ್ರೆ ರಕ್ತದಾನ ಮಾಡಿ ಪ್ಲೀಸ್. ಅದು ಇವತ್ತು ಏನು ಮಾತಾಡೋದು ಬೇಡ, ಇವತ್ತು ನಾನು ಖಂಡಿತ ತಮ್ಮ ಹತ್ರ ಮಾತಾಡ್ತೀನಿ, ಮಾತಾಡೋಣ ಪ್ಲೀಸ್. ಸರ್ ಬೇರೆ ಕಡೆನೂ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.